ಸೂರ್ಯಾಂಬಕಿರ ಅಂತ ಕರೆದೆ. ಸರೋವರದಲ್ಲಿ ಹುಟ್ಟಿದಂತ ಕಮಲ ಹೇಗೆ ಸೂರ್ಯನ ಪ್ರತೀಕ್ಷೆಯಲ್ಲಿ ಇರುತ್ತದೋ ಹಾಗೆ ನೀವು ನಿಮ್ಮ ಭವಿಷ್ಯತ್ ಜೀವನದ ಬಗ್ಗೆ ಪ್ರತೀಕ್ಷೆಯಲ್ಲಿ ಇದ್ದೀರಿ ಎಂಬುದನ್ನು ನಿಮ್ಮ ಮುಖದಲ್ಲಿ ಕಂಡವನು ನಾನು. ಹೇಳಿಕೊಳ್ಳುವುದಕ್ಕೆ ನಮ್ಮದು ಶ್ರೇಷ್ಠವಾದ ಶಶಿವಂಶ, ಇದನ್ನು ಆಳಿದವರು ಅದೆಷ್ಟೋ ಮಂದಿ ಇದ್ದಾರೆ. ಕೀರ್ತಿಯ ಕಿರೀಟಕ್ಕೆ ಹೊಸ ಹೊಸ ಗರಿಯನ್ನು ಸಿಕ್ಕಿಸಿದವರು ಇದ್ದಾರೆ. ಅದೇ ವಂಶದಲ್ಲಿ ಹುಟ್ಟಿದಂತ ನನ್ನ ತಮ್ಮ ವಿಚಿತ್ರ ವೀರ್ಯ, ನನ್ನ ತಮ್ಮನನ್ನ ಮಾತ್ರಕ್ಕೆ ಮಾತ್ರ ಶ್ರೇಷ್ಠನಲ್ಲ, ವಿದ್ಯಾವಂತ, ಗುಣವಂತ, ರೂಪ ಎಲ್ಲಕ್ಕಿಂತ ಮಿಗಿಲಾಗಿ ಸಂಸ್ಕಾರವಂತ. ಹೀಗಿರುವಾಗ ಅವನಿಗಿನ್ನು ಮದುವೆ ಆಗಲಿಲ್ಲ. ನೀವು ಮೂವರು ನನ್ನ ತಮ್ಮನನ್ನು ಮದುವೆಯಾಗಿ ಈ ವಂಶದ ವಲ್ಲರಿಯನ್ನು ಪಲ್ಲವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಹಾಗಂತ ಬದುಕಿನಲ್ಲಿ ಬಹಳ ದೊಡ್ಡ ಕನಸನ್ನು ಕಟ್ಟಿಕೊಂಡವರು ನಾವು ಇಷ್ಟು ವಂಶದ ಒಳಗೆ. ಭೂಲಲಾಮರನ್ನು ಜಯಿಸಿ ಮೆರೆದಿರುವಂತಹ ಭೀಷ್ಮನ ತೋಳಿನ ಆಶ್ರಯದಲ್ಲಿ ನಮ್ಮ ಬದುಕಿನ ನಾಳೆಯ ಕನಸುಗಳೆಲ್ಲ ನನಸಾಗಿ ಬಿಡುತ್ತದೆ ಎನ್ನುವ ಹಾಗೆ. ಆದ್ರೆ ಈ ಹೊತ್ತಿನಲ್ಲಿ ನೀವು ಆಡಿದಂತ ಮಾತನ್ನು ಕೇಳುವಾಗ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ತದೋ ಅಂತ. ಯಾಕೆ ಅಲ್ಲದೆ ಹೋದ್ರೆ ಕಾಶಿಯ ಸ್ವಯಂವರ ಮಂಟಪದಿಂದ ಕರೆತಂದವರು ನೀವಿದ್ದೀ, ಮದುವೆಯಾಗಬೇಕಾದವರು ನೀವು, ಅದು ಬಿಟ್ಟು ತಮ್ಮನಾದ ವಿಚಿತ್ರ ವೀರ್ಯನನ್ನು ಮದುವೆಯಾಗುವಂತ ಆಡ್ತಾ ಇದ್ದೀರಲ್ಲ. ಹೌದು, ಇದು ಎಷ್ಟು ಸರಿ? ಕರೆದಂತ ನೀವೇ ಮದುವೆ ಆಗಬಹುದಲ್ಲ. ಸರಸಿ ಜಾನೆ ಸರಸಿ ಜಾನೇ ವಿಚಾರವನ್ನು ಅರಿತಂತ ನಾನು ನದಿ ತೀರಕ್ಕೆ ಹೋಗಿ ಸತ್ಯವತಿ ದೇವಿಯನ್ನು ಕರೆತರುವಲ್ಲಿ ಕಂದರಣಿ ನನ್ನನ್ನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಇಂದಿನಾರಭ್ಯ ಮರಣ ಪರ್ಯಂತ ಒಂದೇ ಸತಿಯ ಲೋಕದಲ್ಲಿರುವಂತಹ ಎಲ್ಲಾ ತರುಣಿಯರು ಮಾತೆ ಗಂಗಿಗೆ ಸಮಾನ ಎಂಬುದಾಗಿ. ಹೀಗಿರುವಾಗ ನಿನ್ನನ್ನು ಮದುವೆಯಾಗುವುದರಲ್ಲಿ ನನಗೇನು ತೊಂದರೆ ಎಂಬುದನ್ನು ನಾನು ಸ್ಪಷ್ಟೀಕರಿಸಿದ್ದೇನೆ. ಆದರೆ ನನ್ನ ತಮ್ಮನನ್ನು ಮದುವೆಯಾಗುವುದರಲ್ಲಿ ನಿನಗೇನು ತೊಂದರೆ? ಈಗ ಕರುಣನಿಧಿ ಕರುಣನಿಧಿ
ಮನಸ್ಸಿಗಾದ ಬೇಸರವನ್ನು ಕಳೆಯುವುದಕ್ಕಾಗಿ ತಿರುಗಾಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೌಭಾಧಿಪತಿಯಾದ ಸಾಲ್ವನನ್ನು ಎದುರಾಗಿ ಬಂದ. ಅವನನ್ನು ಕಂಡು ನಾ ಮೋಹಿತಳಾದ, ಅಷ್ಟೇ ಅಲ್ಲ ಅವನಲ್ಲಿ ಅನುರಕ್ತಳಾದ. ಆ ಹೊತ್ತಿನಲ್ಲಿ ಭರವಸೆಯ ಭಾಷೆಯೊಂದನ್ನು ಅವನಿಗೆ ಕೊಟ್ಟು ಬಿಟ್ಟೆನ. ನಾಳೆಯ ದಿವಸ ನನ್ನ ತಂಗಿಯಂದಿರನ್ನು ಯಾರು ಬೇಕಾದರೂ ಮದುವೆಯಾಗಿ ನಾನು ಮಾತ್ರ ನಿನ್ನನ್ನೇ ವರಿಸ್ತೇನೆ ಎನ್ನುವ ಹಾಗೆ. ಸರಿ, ಆದ್ದರಿಂದಾಗಿ ಮಾತಿನ ಮೂಲಕವಾಗಿ ನಾ ಸಾಲ್ವನಿಗೆ ಸತಿಯಾಗಿ ಆಗಿದೆ. ಓಹೋ, ಈಗಲೂ ಆ ಸಾಲ್ವ ಕಾಯ್ತಾ ಇರಬಹುದು ನನ್ನ. ಈಗ ನನ್ನ ಅಂಬೆ ಬರ್ತಾಳೆ, ಮತ್ತೆ ಬರ್ತಾಳೆ ಎನ್ನುವ ಹಾಗೆ. ನಾನು ಕಳುಹಿ ಕೊಡ್ತೀರ ಸ್ವಾಮಿ? ವಯೋವೃದ್ಧ ಬ್ರಾಹ್ಮಣರನ್ನು ಬರ ಹೇಳುತ್ತೇನೆ, ಅವರ ಜೊತೆಯಾಗಿ ಸಾಲ್ವ ಹೋಗಿ ಬರ್ತೀನಿ. ಅಮ್ಮ ನಿಮ್ಮ ಮನೆಗಳಲ್ಲ